ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸುರೇಶ್ ವೆಲ್ಕಮ್ ಟು ಮೈ ಚಾನೆಲ್ ಈ ವಿಡಿಯೋದಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ನಾವು ಒಂದು ಸ್ಟಾಕನ್ನು ಬೈ ಮಾಡಬೇಕು ಅಂತಂದರೆ ಅಥವಾ ಸೆಲ್ ಮಾಡಬೇಕು ಅನ್ನೋ ಅಂತಂದಾದರೆ ನಮಗೆ ಒಂದು ಡಿಮೇಟ್ ಅಕೌಂಟ್ ಇಲ್ಲಿ ಅವಶ್ಯಕವಾಗಿ ಬೇಕಾಗಿರುತ್ತೆ ಫ್ರೆಂಡ್ಸ್ ಆ ಒಂದು ಡಿಮೇಟ್ ಅಕೌಂಟನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ನಾವು ಏನೇನೆಲ್ಲ ವಿಷಯಗಳನ್ನು ನಾವು ತಿಳ್ಕೊಬೇಕು ಅನ್ನುವಂಥದ್ದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಮೊದಲಿಗೆ ನಾವು ಡಿಮೆಟ್ ಅಕೌಂಟನ್ನು ಏಕಾಏಕಿ ನಾವು ಓಪನ್ ಮಾಡೋದಕ್ಕೆ ಹೋಗಬಾರ್ದು ಅದರಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಯಾವ ಒಂದು ಬ್ರೋಕರ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಏನೇನೆಲ್ಲ ಯೂಸಸ್ ಇರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ನಿಮಗೆ ಒಂದು ವಿಷಯ ತಿಳಿಸ್ಬೇಕಾ ಬಂದಿರುವಂಥದ್ದು ಏನಂತಂದರೆ ಒಂದು ಐದು ಪಾಯಿಂಟನ್ನು ನಾವು ತಿಳ್ಕೊಂಡಿರ್ಬೇಕು ಒಂದು ಡಿಮೆಟ್ ಅಕೌಂಟನ್ನು ಓಪನ್ ಮಾಡ್ಬೇಕಂದ್ರೆ ಇದರಲ್ಲಿ ನಂಬರ್ ಒನ್ ಪಾಯಿಂಟ್ ಬಂದ್ಬಿಟ್ಟು ಟೈಪ್ ಆಫ್ ಬ್ರೋಕರ್ ಆ ಬ್ರೋಕರಲ್ಲಿ ಬಂದ್ಬಿಟ್ಟು ಡಿಸ್ಕೌಂಟ್ ಬ್ರೋಕರ ಅಥವಾ ಫುಲ್ ಸರ್ವಿಸ್ ಬ್ರೋಕರ ಅನ್ನುವಂಥದ್ದು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಯಾವ ಒಂದು ಬ್ರೋಕರು ನಮಗೆ ಬೆಸ್ಟ್ ಅನ್ನುವಂಥದ್ದು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಚಾರ್ಜಸ್ಸು ಈ ಒಂದು ಚಾರ್ಜಸ್ಸು ಒಂದು ಅಕೌಂಟ್ ಚಾರ್ಜಸ್ಸಲ್ಲಿ ಎಷ್ಟೆಷ್ಟು ಕಟ್ಟಾಗುತ್ತೆ ಈಗ ಆನ್ಯುವಲ್ ಫೀಸಸ್ ಎಷ್ಟು ತೊಗೊಳ್ತಾರೆ ಯಾವುದೋ ಒಂದು ಬ್ರೋಕರ್ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದರೆ ಆ್ಯನ್ವಲ್ ಫೀಸಸ್ ಎಷ್ಟಿರ್ತದೆ ಇಂಟರ್ ಡೇಗೆ ಎಷ್ಟು ತಗೊಳ್ತಾರೆ ಡೆಲಿವರಿಗೆ ಎಷ್ಟು ತೊಗೊಳ್ತಾರೆ ಈ ಪ್ರತಿಯೊಂದು ಇನ್ಫಾರ್ಮೇಷನ್ಸನ್ನು ನೀವು ಇಲ್ಲಿ ಯಾವ ಬ್ರೋಕರಲ್ಲಿ ಬೆಸ್ಟ್ ಅನ್ನುವಂಥ ನೀವು ಇಲ್ಲಿ ತಿಳ್ಕೊಬೇಕಾಗತ್ತೆ ನಂಬರ್ ಟು ಅದಾದ ನಂತರ ಮೂರನೇದು ಬಂದ್ಬಿಟ್ಟು ನಾಮಿನೇಷನ್ ನಾವೇ ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಬದಲಿಗೆ ಬೇರೆ ಯಾರನ್ನಾದರೂ ಅಥವಾ ಆಗಲಿ ಅಥವಾ ಬೇರೆ ಯಾರೋ ಪೇರೆಂಟ್ಸ್ನ ಒಂದು ನಾಮಿನೇಟ್ ಮಾಡೋದಾದರೆ ನಮ್ಮ ಒಂದು ಅಮೌಂಟು ನಾವಿಲ್ದೇ ಇದ್ದಾಗ ಅವ್ರಿಗೆ ಹೋಗೋ ರೀತಿಯಲ್ಲಾದರೆ ಒಂದು ನಾಮಿನೇಷನ್ಸಲ್ಲಿ ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋಂಥದ್ದನ್ನು ನಾವು ಒಂದು ಡಿಮೆಂಟ್ ಅಕೌಂಟನ್ನು ನಾವು ಚೆಕ್ ಮಾಡ್ಕೊಬೇಕಾಗುತ್ತೆ ಅದು ಕರೆಕ್ಟಾಗಿ ಪ್ರೊವೈಡ್ ಮಾಡ್ತಾ ಅಂತ ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದಾದ ನಂತರ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಆನ್ಲೈನ್ ಆಕ್ಸಸ್ ಆ್ಯಂಡ್ ಸಾಫ್ಟ್ವೇರ್ ಈ ಒಂದು ವಿಷಯವನ್ನು ನಾವು ಇಲ್ಲಿ ಮಸ್ಟ್ ಫುಡ್ಡು ವಾಚ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಸ್ಟಾಕನ್ನು ಬೈ ಮಾಡ್ತಾಯಿದ್ದೀವಿ ಸೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರಲ್ಲಿ ಕೆಲವೊಂದು ಇಂಡಿಕೇಟರ್ಸ್ಗಳಿರ್ತದೆ ಕೆಲವೊಂದು ಚಾರ್ಟ್ಸ್ಗಳಿರ್ತದೆ ಅದೆಲ್ಲ ನಮಗೆ ಯೂಸರ್ ಫ್ರೆಂಡ್ಲಿ ಇರಬೇಕು ಈಗ ಯಾವುದೋ ಒಂದು ತಗೊಂಡ್ವಿ ನಮಗೆ ಕನ್ವಿನಿಯೆಂಟ್ ಇರೋದಿಲ್ಲ ಅದರಲ್ಲಿ ನಾವು ಯಾವ ಥರ ಅನಾಲಿಸಿಸ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಾಗಿ ಅದು ಬೆಸ್ಟ್ ಯಾವುದು ಯಾವ ಒಂದು ಬ್ರೋಕರಲ್ಲಿ ನಮಗೆ ಒಂದು ಬೆಸ್ಟ್ ಸಾಫ್ಟ್ವೇರ್ ಇದೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇದಾದ ನಂತರ ಸಪೋರ್ಟ್ ಇದು ಐದನೇ ಪಾಯಿಂಟು ಈ ಒಂದು ಇದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾವುದೋ ಒಂದು ಒಂದು ಸ್ಟಾಕನ್ನು ಬೈ ಮಾಡಿರ್ತೀವಿ ಸೆಲ್ ಮಾಡಿರ್ತೀವಿ ಒಂದು ಟ್ರಾನ್ಸಾಕ್ಷನ್ ನಡೆದಿರುತ್ತೆ ಅದರಲ್ಲಿ ಏನಾಗುತ್ತೆ ಕೆಲವೊಂದು ಅಮೌಂಟ್ ಮಿಸ್ ಆಗಿರ್ಬೋದು ಅಥವಾ ಕೆಲವೊಂದು ಅಮೌಂಟ್ ಆ್ಯಡ್ ಆಗಿರ್ಬೋದು ಕೆಲವೊಂದು ಏನೇನೋ ಪ್ರಾಬ್ಲಮ್ಸ್ಗಳು ತೋರಿಸ್ತಾ ಇರುತ್ತೆ ನಮಗೆ ಸಪೋರ್ಟ್ ಬೇಕಾಗುತ್ತೆ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತಂದರೆ ನಮ್ಮೊಂದು ಅಕೌಂಟಲ್ಲಿ ಅಮೌಂಟ್ ಏನಾದರೂ ಮಿಸ್ ಆಯಿತು ಅಂತಂದರೆ ನಾವು ಯಾರಿಗೆ ಹೇಳಬೇಕಾಗತ್ತೆ ಅದಕ್ಕೆ ನಮಗೆ ಸಪೋರ್ಟ್ ಇರಬೇಕು ಈಗ ಲೈನ್ ಇರಬೇಕು ಕಸ್ಟಮರ್ ನಮಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಕಸ್ಟಮರ್ ಕೇರ್ ನಮಗೆ ಸಪೋರ್ಟ್ ಮಾಡಬೇಕು ಆ ಯಾವ ಒಂದು ಬ್ರೋಕರಲ್ಲಿ ನಮಗೆ ಬೆಸ್ಟ್ ಇದೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಅದನ್ನು ನಾವು ಇಲ್ಲಿ ಚೆಕ್ ಮಾಡಿಕೊಂಡು ಯಾವ ಒಂದು ಬ್ರೋಕರು ಬೆಸ್ಟ್ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಈ ಎಲ್ಲ ಐದು ಪಾಯಿಂಟ್ಗಳನ್ನು ನಾವು ಮೊದಲು ತಿಳ್ಕೊಂಡು ಅದಾದ ನಂತರ ನಾವು ಡಿಮೆಟ್ ಅಕೌಂಟನ್ನು ಓಪನ್ ಮಾಡಬೇಕಾಗುತ್ತೆ ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಮಸ್ಟನ್ಸ್ ತಿಳ್ಕೊಳ್ಳಿ ನಾನು ಮುಂದಿನ ವೀಡ್ಯೋದಲ್ಲಿ ಯಾವ ಒಂದು ಡಿಮೆಟ್ ಅಕೌಂಟು ಬೆಸ್ಟು ಅನ್ನುವಂಥದ್ದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಳೆದ ವೀಡಿಯೋನಲ್ಲಿ ಆ ಡಿಮೆಟ್ ಅಕೌಂಟನ್ನು ಓಪನ್ ಮಾಡೋದಕ್ಕಿಂತ ಮುಂಚೆ ನಾವೇನೇನೆಲ್ಲ ಕೆಲಸಗಳನ್ನು ಮಾಡಬೇಕು ಯಾವ್ಯಾವ ಒಂದು ಅಪ್ಲಿಕೇಶನ್ಸನ್ನು ನಾವು ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದು ಕೂಡ ನಾನು ತಿಳಿಸಿದ್ದೆ ಇದೇ ವೀಡಿಯೋನ ಡಿಸ್ಕ್ರಿಪ್ಷನ್ಸಲ್ಲಿ ಕೂಡ ಆ ಒಂದು ವೀಡಿಯೋನ ಲಿಂಕನ್ನು ನಾನು ಹಾಕಿರ್ತೀನಿ ದಯವಿಟ್ಟು ಅದನ್ನು ವಾಚ್ ಮಾಡಿ ತಿಳ್ಕೊಳ್ಳಿ ಈ ಎಲ್ಲ ಐದು ಪಾಯಿಂಟ್ಗಳನ್ನು ಕೂಡ ನೀವು ಸಂಪೂರ್ಣವಾಗಿ ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳಿ ಮುಂದೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಫ್ರೆಂಡ್ಸ್ ಧನ್ಯವಾದಗಳು ಶುಭ ದಿನ